ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಹೇಳಿ? ಬಿಗ್ ಬಾಸ್ ಮನೇಲಿ ಏನು ಇಷ್ಟನ, ನನಗೆ ಆ ಮನೆಯೇ ಫಸ್ಟ್ ಇಷ್ಟ. ಮನೇನ ನೋಡಿದಾದ್ಮೇಲೆ ನನಗೆ ನಮ್ಮ ಮನೇಲೂ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅಂತ ಅನಿಸಿದೆ. ಬಿಕಾಸ್ ಇಟ್ಸ್ ಸೋ ಕನ್ವೀನಿಯಂಟ್. ಅದಾದಮೇಲೆ ಮನೆ ಮುಂದೆನೆ ಸ್ವಿಮ್ಮಿಂಗ್ ಪೂಲ್. ಮತ್ತು ಇನ್ನೊಂದೇನು ಇಷ್ಟ ಅಂದರೆ ನನಗೆ ಟಾಸ್ಕ್ ಅಂದರೆ ಸಖತ್ ಇಷ್ಟ. ಯಾವುದೇ ಆಗಿರಲಿ ಟಾಸ್ಕ್ ಟೈಮ್ ಅಂದರೆ ಮೈ ಟೈಮ್ ಅಂತ ಅನಿಸ್ತಿತ್ತು. ಸೊ ಐ ವಿಲ್ ಮಿಸ್ ಟಾಸ್ಕ್ ಅ ಲಾಟ್. ಓಕೆ, ನೀವು ನೋಡಿ ಎಲ್ಲ ಎಂಟರ್ಟೈನ್ ಮಾಡ್ತಾ ಇದ್ರಿ, ಮತ್ತೆ ಸ್ಪೋರ್ಟ್ಸ್ ಎಲ್ಲ ಏನೇ ಕೊಡಲಿ ಟಾಸ್ಕ್ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ. ಎಲ್ಲಿ ಎಡವಿದ್ರಿ? ಯಾಕೆ ನಿಮಗೆ ಜನ ವೋಟ್ ಹಾಕಿಲ್ಲ ಅಂತ ಅನಿಸುತ್ತೆ? ನನಗೆ ನಿಜವಾಗ್ಲೂ ಎಲ್ಲೂ ಎಡವಿದೆ ಅಂತ ಏನೂ ಅನಿಸಿಲ್ಲ. ನಾನು ಏನನ್ನಿಸ್ತು, ನಾನು ಟು ಬಿ ಆನೆಸ್ಟ್ ಬಿಗ್ ಬಾಸ್ನ ನಾನು ನನ್ನ ರಿಯಲ್ ಲೈಫ್ ಅಂತಲೇ ಟ್ರೀಟ್ ಮಾಡಿದೆ. ಸೊ ನಾನು ಏನೇನು ಅನಿಸಿದ್ರು ನಾನೆಲ್ಲ ಅದನ್ನ ಹೊರಗಡೆ ಹಾಕಿದ್ದೀನಿ, ತೋರಿಸ್ಕೊಂಡಿದ್ದೀನಿ. ಮತ್ತು ನಾನು ಗೇಮ್ ಹೆಂಗೆ ಆಡಿದ್ದೀನಿ, ರಿಯಲ್ ಲೈಫಲ್ಲಿ ಹೆಂಗಿದ್ದೀನಿ ಹಂಗೆ ಇದ್ದೆ. ಬಟ್ ಅದರಿಂದ ನಾನು ಎಡವಿದೆ ಅಂತ ಅಂತ ಹೇಳಲ್ಲ. ಮೇ ಬಿ ಇಷ್ಟೊಂದು ಜನ ಸಪೋರ್ಟರ್ಸ್ ನನಗೆ ಪ್ರೀತಿ ಕೊಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟು ವೋಟ್ ಮಾಡೋದು ಮರೆತೋಗಿದ್ದಾರೆ ಅನಿಸುತ್ತೆ. ಅದಕ್ಕೆ ನಾನು ಔಟ್ ಆಗಿದ್ದೀನಿ. ಓಕೆ, ಅಕ್ಕ ಕಣ್ಣೀರು ಹಾಕಿದ್ರು ಹಿಂಗಾಯಿತು ಅಂತ ಹೇಳಿ. ದೊಡ್ಡ ಅಕ್ಕ ಅವ್ರ ಬಗ್ಗೆ ಏನು ಹೇಳ್ತಿದ್ದಾನೆ? ಯಾಕಂದರೆ ನಾನು ಒಳಗಡೆ ಮನೆ ಒಳಗಡೆ ಇದ್ದಾಗ ಅತ್ತಾಗ ನನ್ನ ಫ್ಯಾಮಿಲಿಗೆ ಆಗಷ್ಟು ಬೇಜಾರು ಇನ್ಯಾರಿಗೂ ಆಗಿರಲ್ಲ. ಸೊ ಆಬ್ವಿಯಸ್ಲಿ ಒಂದು ತಂಗಿನ ಅಷ್ಟು ಟಿ ವಿಲಿ ಅಳೋದು ನೋಡಿದ್ಬಿಟ್ರೆ ದುಃಖ ಆಗೇ ಆಗುತ್ತೆ. ಸೊ ಆ ದುಃಖ ನನ್ನ ಸ್ಟೇಜ್ ಮೇಲೆ ನೋಡಿದಾಗ ಅವಳಗೆ ಬಂದಿರೋದು ಅಷ್ಟೇ. ದಟ್ಸ್ ಆಲ್.